ಶುಭೋದಯ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ನಾಡು ನುಡಿಯ ವೈಶಿಷ್ಟ್ಯತೆಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ. ಕನ್ನಡ ಸಂಸ್ಕೃತಿ ಸೊಬಗು, ವೈಭವ, ಸೌಂದರ್ಯ ಅಪೂರ್ವ ಎಂಬ ಹಾಗೂ ಅವಿಸ್ಮರಣೀಯವಾಗಿದೆ. ಕನ್ನಡಿಗರ ಜಾಣ್ಮೆ, ಭೌಗೋಳಿಕ ಅರವು, ಕವಿ ಕಾವ್ಯ ಸೌಂದರ್ಯದಿಂದ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಎಂಬುದಕ್ಕೆ 9ನೇ ತರಗತಿಯ 8ನೆಯ ಪದ್ಯವಾದಂತಹ ಕನ್ನಡ ನಾಡು ನುಡಿ ಎಂಬ ಪದ್ಯವನ್ನು ನಾವಿವತ್ತು ತಿಳಿದುಕೊಳ್ಳೋಣ ಬನ್ನಿ. ಈ ಪದ್ಯದ ಆಶಯವನ್ನು ನೋಡೋಣ ಬನ್ನಿ. ನಾವು ಮೊದಲಿಗೆ ನಮ್ಮ ಕನ್ನಡ ನಾಡು ನುಡಿಯ ವೈಶಿಷ್ಟ್ಯತೆಯನ್ನು ನಮ್ಮ ನಾಡಿನ ಕವಿಗಳು ಮನಸಾರೆ ಹೊಗಳಿರುವುದನ್ನು, ಅವರ ಭಾಷಾ ಕಾಳಜಿಯನ್ನು ಅವರ ಕಾವ್ಯಗಳಲ್ಲಿ ಕಾಣಬಹುದು. ಶ್ರೀ ವಿಜಯನು ನಮ್ಮ ಕನ್ನಡದ ಜನಪದರು ಅಕ್ಷರಸ್ಥರಲ್ಲದಿದ್ದರೂ ಕಾವ್ಯ ಪ್ರಯೋಗ ಪರಿಣಿತರಾಗಿದ್ದರು ಎನ್ನುತ್ತಾನೆ. ನಯಸೇನನು ನಮ್ಮ ಕನ್ನಡವು ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂದು ಬಯಸುತ್ತಾನೆ. ನೇಮಿಚಂದ್ರನು ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಬಗ್ಗೆ ಹೊಗಳಿದ್ದಾರೆ. ಮಹಾಲಿಂಗರಂಗನು ನಮ್ಮ ಕನ್ನಡವು ಹೇಗೆ ಸರಳ ಸುಂದರ ಎಂಬುದನ್ನು ಹಲವು ಉಪಮೇಯಗಳೊಂದಿಗೆ ಹೊಗಳಿ ಸಂಸ್ಕೃತಕ್ಕಿಂತ ನಮ್ಮ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುತ್ತಾನೆ. ಹೀಗೆ ಕನ್ನಡ ನಾಡಿನ ಪ್ರಕೃತಿ, ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆಗಳನ್ನು ವಿವಿಧ ಕವಿಗಳು ವರ್ಣಿಸಿರುವುದನ್ನು ಪರಿಚಯಿಸುವುದೇ ಪ್ರಸ್ತುತ ಪದ್ಯಪಾಠದ ಆಶಯವಾಗಿದೆ. ಪದಗಳ ಅರ್ಥ ನೋಡೋಣ ಬನ್ನಿ. ಅರಿದು, ತಿಳಿದು, ಚದುರ, ಚತುರ, ಪರಿಣಿತ, ತಜ್ಞ, ಘೃತ, ತುಪ್ಪ, ಬೆರಸು, ಕೂಡಿಸು, ಅಗ್ಗಳ, ಶ್ರೇಷ್ಠ, ಕಡಲು, ಸಮುದ್ರ, ಮುಗಿಲು, ಆಕಾಶ, ಹರ, ಶಿವ, ಉಷ್ಣ, ಶಾಖ, ಲಲಿತ, ಸುಂದರ, ಸರಳ. ಪದ, ಕ್ರಮ ಅಥವಾ ರೀತಿ, ತೈಲ, ಎಣ್ಣೆ, ಸಕ್ಕದ, ಸಂಸ್ಕೃತ, ಕಟ್ಟುಗೆ ಅಂದರೆ ಸೇತುವೆ, ನರ, ಅರ್ಜುನ, ವಾಮನ, ಕುಬ್ಜ ವಿಷ್ಣುವಿನ ಅವತಾರಗಳಲ್ಲಿ ಒಂದು, ಮೋಕ್ಷ ಅಂದರೆ ಮುಕ್ತಿ. ಬನ್ನಿ ಪದ್ಯವನ್ನು ನೋಡೋಣ. ನಾವು ಶ್ರೀ ವಿಜಯನ ನೋಡಿ ಕನ್ನಡ ನಾಡಿನ ಜನರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪದ ನರಿದು ನುಡಿಯಲು, ನುಡಿ ಧುದನರಿದು ಧಾರಲಯಲು, ಮಾರ್ಪರ್ ನಾಡ ವರ್ಗಳ್ ಚದುರರ್ ನಿಜದಿಂ ಕುರಿತುಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಅಂದರೆ ಮಕ್ಕಳೇ, ಈ ಚರಣದಲ್ಲಿ ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯ ಉಳ್ಳವರು, ಹಾಗೆ ಕನ್ನಡ ನಾಡಿನ ಜನ ಹೆಚ್ಚು ಕಡಿಮೆ ಆಗದಂತೆ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡುತ್ತಾರೆ. ಹಾಗೆ ತಾವು ಆಡುವ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಡೆಯುವವರು ಆಗಿದ್ದಾರೆ. ಆ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು ಆಗಿದ್ದಾರೆ. ಅವರು ಶಿಕ್ಷಣವನ್ನು ಪಡೆಯದಿದ್ದರು, ಅಂದರೆ ಅಕ್ಷರಸ್ಥರು ಅಲ್ಲದೇ ಇದ್ದರು. ಅನಕ್ಷರಸ್ಥರಾದರೂ ಕೂಡ ಕಾವ್ಯವನ್ನು ರಚಿಸುವಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ, ಬುದ್ಧಿ ಉಳ್ಳವರು ಎಂದು ಕನ್ನಡಿಗರ ಗುಣವಿಶೇಷತೆಯನ್ನು ಹಾಗೂ ಕಾವ್ಯಶಕ್ತಿಯನ್ನು ಇಲ್ಲಿ ವರ್ಣಿಸಿದ್ದಾರೆ. ಹಾಗೆ ಕನ್ನಡ ನಾಡಿನ ಜನರ ಕುರಿತಾಗಿ ಇಲ್ಲಿ ಶ್ರೀ ವಿಜಯನು ವರ್ಣಿಸಿದ್ದಾನೆ. ನಯ ಸೇನನು ಸಂಸ್ಕೃತವನ್ನು, ಇತರ ಕವಿಗಳು ಸಂಸ್ಕೃತವನ್ನು ಕನ್ನಡ ಪದದಲ್ಲಿ ಬಳಸಬಾರದು ಅನ್ನೋ ಆಕ್ಷೇಪ ವ್ಯಕ್ತಪಡಿಸ್ತಾನೆ ಎಂಬುದನ್ನು ಈ ಚರಣದಲ್ಲಿ ನೋಡೋಣ. ಸಕ್ಕದವಂ ಪೇಳ್ವೆಡೆ ನೆರೆ ಸಕ್ಕದವಂ ಪೇಳ್ಗ, ಶುದ್ಧ ಕನ್ನಡದಳು ತಂದಿಕ್ಕುದೇ ಸಕ್ಕದವಂ ತಕ್ಕುದೇ ಬೇರೆ ಸಲ್ಕೆ ಘೃತಮುಂ ತೈಲವಂ. ಅಂದರೆ ಮಕ್ಕಳಲ್ಲಿ, ನಯಸೇನನು ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವಾಗ ಕನ್ನಡದೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಹೆಚ್ಚಾಗಿ ಬಳಸುವುದನ್ನು ನೋಡಿ ಅದನ್ನು ಆಕ್ಷೇಪಿಸುತ್ತಾನೆ. ಏಕೆಂದರೆ ಅವನು ಅಂದರೆ ಮಕ್ಕಳಿಗೆ, ಕವಿಗಳು ಕಾವ್ಯವನ್ನು ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ರಚಿಸಬೇಕು. ಹಾಗಾಗಿ ರಚಿಸುವಾಗ ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿ ಏ ಅಂತ ಕೇಳ್ತಾ ಇದ್ದಾನೆ. ಹಾಗೆ ಕನ್ನಡದಲ್ಲಿ ಸಂಸ್ಕೃತ ಪದವನ್ನು ಸೇರಿಸಬಾರದು. ಹೀಗೆ ಸೇರಿಸಿದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ತುಪ್ಪ ಮತ್ತು ಎಣ್ಣೆಗಳ ಉದಾಹರಣೆ ಇವೆರಡನ್ನು, ತುಪ್ಪ ಮತ್ತು ಎಣ್ಣೆಗಳ ಆಸ್ವಾದ ಮಿಶ್ರಣವಾದಂತೆ.
ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ, ಯಾವುದನ್ನೆಲ್ಲ ಕನ್ನಡ ಮತ್ತು ಸಂಸ್ಕೃತಿಯನ್ನು ಸೇರಿಸಿ ಕಾವ್ಯ ರಚನೆ ಮಾಡಿದರೆ ಎಣ್ಣೆ ತುಪ್ಪಗಳ ಆಸ್ವಾದ ಮಿಶ್ರಣವಾಗುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ಹಾಗೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳನ್ನು ಬಳಸಬಾರದು, ಬರೀ ಶುದ್ಧ ಕನ್ನಡವನ್ನೇ ಬಳಸಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಹಾಗೆ ನೇಮಿ ಚಂದ್ರನು ಏನು ಹೇಳ್ತಾರೆ ನೋಡೋಣ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರನುತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳ್ ಕೃತಿ ಬಂದೊಳಲ್ತೆ ಕಟ್ಟಿದರ್ ಮುಟ್ಟಿದರೊತ್ತಿ ಮೆಟ್ಟಿದರ ನೆನ ಒಳಗಂ ಮೋಕವಿಂದ್ರರ. ಅಂದರೆ ಮಕ್ಕಳು ಇಲ್ಲಿ ಏನು ಹೇಳ್ತಿದ್ದಾರೆ, ನೇಮಿಚಂದ್ರನು ಕವಿಗಳ ಕಾವ್ಯ ಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ. ಇಲ್ಲಿ ವಾಮನ ಕಪಿ ಸಂತತಿ ಸೇತುವೆಯನ್ನು ಕಟ್ಟುವಂಥದ್ದು ಯಾವಾಗ ಬರುವಂಥದ್ದು, ಇಲ್ಲಿ ರಾಮಾಯಣದಲ್ಲಿ ನಾವು ಕಾಣಬಹುದು. ರಾಮಾಯಣದಲ್ಲಿ ವಾನರ ಸೇನೆಯು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ, ಅಥವಾ ವಾಮನನ ಅವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ. ಹಾಗೆ ಮಹಾಭಾರತದಲ್ಲಿ ನಾವು ಏನು ಕಾಣಬಹುದು, ಅರ್ಜುನನನ್ನು ಕಾಣಬಹುದು. ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಅಥವಾ ಮೆಟ್ಟದೇ ಇರಲಿ. ಆದರೆ ನಮ್ಮ ಕನ್ನಡ ನಾಡಿನ ಕವಿ ಶ್ರೇಷ್ಠರು, ಕವಿ ರಾಜರುಗಳು, ಕವಿಗಳು ತಮ್ಮ ಕೃತಿಗಳಲ್ಲಿ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ, ಮೆಟ್ಟಿದ್ದಾರೆ, ಮುಟ್ಟಿದ್ದಾರೆ, ಒತ್ತಿದ್ದಾರೆ. ಹೇಗೆಂದರೆ ಕನ್ನಡದ ಇವರು, ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರರ ಸೇನೆಯಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು, ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು, ಅರ್ಜುನನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು. ಹಾಗೆ ಇದು ಕವಿಗಳ ಸಾಮರ್ಥ್ಯ ಹಾಗೂ ಅಗ್ಗಳಿಕೆ ಎಂದು ಹೇಳ್ತಾ ಇದ್ದಾನೆ. ಅದೇನೋ ಅವರ ಕೌಶಲವೋ ಅಥವಾ ಹೆಗ್ಗಳಿಕೆಯೋ ಈ ಕವಿರಾಜರದು ಎಂದು ನೇಮಿಚಂದ್ರನು ಕವೀಂದ್ರರ ಶ್ರೇಷ್ಠತೆಯನ್ನು ಕುರಿತು ವರ್ಣಿಸಿದ್ದಾನೆ. ಹಾಗೆ ಮಹಾಲಿಂಗನಂಗನು ನಮ್ಮ ಕನ್ನಡ ಭಾಷೆ ಎಷ್ಟು ಸುಂದರ ಸುಲಭ ಎಂಬುದಕ್ಕೆ ಇಲ್ಲಿ ನಿದರ್ಶನಗಳನ್ನು ಕೊಡ್ತಾ ಇದ್ದಾರೆ. ನೋಡಿ ಮಕ್ಕಳಲ್ಲಿ, ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರುಪ ಲಲಿತವಹ ಕನ್ನಡ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ದರೆ ಎನ್ನಿತು ನೆನಿತು. ಅಂದರೆ ಮಕ್ಕಳಲ್ಲಿ ಮಹಾಲಿಂಗ ರಂಗನು ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂಬುದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಕನ್ನಡ ಭಾಷೆಯ ಸರಳತೆ, ಮಧುರತೆಯ ಶಕ್ತಿಯನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ನಮ್ಮ ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಇದೆ, ಸಿಗುರು ತೆಗೆದ ಕಬ್ಬಿನಂತೆ. ಸಿಗುರು ಅಂದರೆ ಮಕ್ಕಳಿಗೆ ಸಿಪ್ಪೆಯನ್ನು ತೆಗೆದ ಕಬ್ಬಿನಂತೆ ರುಚಿಕರವಾದದ್ದು, ಸಿಹಿಯಾದದ್ದು. ಹಾಗೆ ಶಾಖ ಆರಿಸಿ ಕುದಿಸಿ ಆರಿಸಿದ ತಣ್ಣನೆಯ ಹಾಲನ್ನು ಕುಡಿದಂತೆ, ಸುಲಭವಾಗಿ ಕುಡಿಯುವುದಕ್ಕೆ ಯೋಗ್ಯವಾದಂತೆ. ಹಾಗೆ ಸುಂದರವಾದ ಕನ್ನಡದ ನುಡಿಯಲ್ಲಿ ಬರೆಯಲ್ಪಟ್ಟಿರುವ ಈ ಅನುಭವ ಅಮೃತದಿಂದ ಯಾವ ಸಾಧಕರು ತನ್ನ ನಿಜ ರೂಪವನ್ನು ತಿಳಿದು ಆತ್ಮ ಸಾಕ್ಷಾತ್ಕಾರವನ್ನು ಅಂದರೆ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ. ಅಂದರೆ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಅದಕ್ಕೆ ನಾವು ಸಂಸ್ಕೃತ ಭಾಷೆಯಲ್ಲಿ ಅಂಥದ್ದು ಏನಿದೆ ಅದರಲ್ಲಿ ಎಂದು ಪ್ರಶ್ನಿಸ್ತಾನೆ. ಮುಕ್ತಿಯನ್ನು ಪಡೆಯಲು ಕನ್ನಡದಲ್ಲಿ ದೇವರನ್ನು ಸ್ತುತಿಸಿ ಮುಕ್ತಿಯನ್ನು ಪಡೆಯಬಹುದಲ್ಲವೇ, ಅದಕ್ಕೆ ಸಂಸ್ಕೃತದಲ್ಲಿ ಶ್ಲೋಕ ಹೇಳಬೇಕೆಂಬುದು ಏನೂ ಇದೆ. ಸಂಸ್ಕೃತ ಭಾಷೆಯನ್ನಷ್ಟೇ ಅಷ್ಟೇ ಶಕ್ತಿ ನಮ್ಮ ಕನ್ನಡ ಭಾಷೆಗೂ ಇದೆ ಎಂದು ಕವಿ ಮಹಾಲಿಂಗರವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಲ್ಲಿಗೆಯಲ್ಲದೆ ಸಂಪಗೆ ಎಲ್ಲದೆ ದಾಳಿಂಬ ಮಲ್ಲದೊಪ್ಪುವ ಚಂದೆ ಗಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡ ಮರಗಳೆಂಬವಿಲ್ಲ ನಾಡೊಳ್. ಅಂದರೆ ಮಕ್ಕಳೇ, ಆಂಡಯ್ಯ ಕವಿಯು ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನು ಕುರಿತು ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಾಗೆ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಇದೆ, ಹಾಗೆ ಕೆಂಪಾದ ಮಲ್ಲಿಗೆ ಸಂಪಿಗೆಗಳಲ್ಲದೆ ಕೆಂಪಾದ ತೆಂಗು ಇದೆ, ಅಲ್ಲದೆ ಮಾವು ಅಲ್ಲದೆ ಅಡಿಕೆಗಳು ಇದೆ, ಇವುಗಳಲ್ಲದೆ ಗಿಡಮರಗಳೇ ಇಲ್ಲ ಎಂದು ವರ್ಣಿಸ್ತಾ ಇದ್ದಾನೆ. ಕನ್ನಡ ನಾಡಿನಲ್ಲಿ ಉತ್ತಮ ಫಲಗಳನ್ನು ನೀಡುವಂತಹ
ಸಸ್ಯಗಳು ಸಮೃದ್ಧವಾಗಿ ಇದೆ ಎಂಬುದನ್ನು ಆಂಡಯ್ಯ ಕನ್ನಡ ನಾಡಿನ ಬಗ್ಗೆ ಇದ್ದಂಥ ಅಭಿಮಾನವನ್ನು ಅಂದಿನ ಸಮೃದ್ಧಿಯನ್ನು ಕುರಿತು ಇಲ್ಲಿ ವಿವರಿಸುತ್ತಾ ಇದ್ದಾರೆ. ಜೊತೆಗೆ ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ಹೊಗಳಿದ್ದಾರೆ. ನಮ್ಮ ಒಟ್ಟಾರೆಯಾಗಿ ನಮ್ಮ ಕನ್ನಡ ನಾಡು ನುಡಿಯನ್ನು ಇಲ್ಲಿ ವಿವಿಧ ಕವಿ ಶ್ರೇಷ್ಠರು ಇಲ್ಲಿ ಹಾಡಿ ಹೊಗಳಿದ್ದಾರೆ. ಅಂದರೆ ಕನ್ನಡ ನಾಡಿನ ಜನರು ಕಡಿಮೆ ಮಾತನಾಡುವವರಾಗಿದ್ದರೂ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನು ಆಡುತ್ತಾರೆ. ಹಾಗೆ ಕನ್ನಡ ಭಾಷೆಯಲ್ಲಿ ಕಾವ್ಯ ಮತ್ತು ಸಾಹಿತ್ಯಗಳನ್ನು ರಚನೆ ಮಾಡುವಾಗ ಸಂಸ್ಕೃತ ಪದವನ್ನು ಸೇರಿಸಬಾರದು. ಶುದ್ಧ ಕನ್ನಡದಲ್ಲಿಯೇ ಕಾವ್ಯಗಳ ರಚನೆಯನ್ನು ಮಾಡಲಿ. ಕವಿ ಶ್ರೇಷ್ಠರು ಏನು ಮಾಡಿದರೆ ಕವಿ ಸಂತತಿಯವರು ಸೇತುವೆಯನ್ನು ಕಟ್ಟಲೇ ಕಟ್ಟದಿರಲಿ, ಆದರೆ ನಮ್ಮ ಕವಿಗಳು ಇವುಗಳೆಲ್ಲವನ್ನು ಮಾಡಿದ್ದಾರೆ. ಅವರ ಹೆಗ್ಗಳಿಕೆಗೆ ಅದೆಲ್ಲ ಅವರ ಕೌಶಲ್ಯಕ್ಕೆ ಸಂಬಂಧ ಪಟ್ಟಿರುವಂಥದ್ದು. ಹಾಗೆ ನಮ್ಮ ಕನ್ನಡ ಭಾಷೆ ಎಷ್ಟು ಸುಲಭವಾಗಿ ಸುಂದರ ಸರಳತೆಯಿಂದ ಕೂಡಿದೆ ಎಂಬುದಕ್ಕೆ ಹಾಲು, ಕಬ್ಬು ಮತ್ತು ಬಾಳೆಹಣ್ಣನ ಉದಾಹರಣೆಗಳನ್ನು ಕೊಡುವಂಥದ್ದು. ಜೊತೆಗೆ ನಮ್ಮ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ರಮ್ಯತೆಯನ್ನು ವರ್ಣಿಸುವಂಥದ್ದು ಈ ಪದ್ಯದ ಮೂಲಕ ನಾವು ತಿಳಿದುಕೊಂಡೆವು.